ನಮಸ್ಕಾರ ಸ್ನೇಹಿತರೆ, ಕನ್ನಡದ ಕುರುಕ್ಷೇತ್ರ ಚಾನೆಲ್ಗೆ ನಿಮಗೆ ಎಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ಅಕಸ್ಮಾತಾಗಿ ಅಯೋಧ್ಯೆಗೆ ಸೇರಿಕೊಂಡ ನೂರಾರು ನಾಗರ ಹಾವುಗಳು, ಆನಂತರ ಅಲ್ಲಿ ಏನಾಯಿತು, ಈ ನಾಗರ ಹಾವುಗಳನ್ನು ನಾಗಲೋಕಕ್ಕೆ ಸಂಬಂಧಿಸಿದವೆಂದು ಅಲ್ಲಿನ ಭಕ್ತರು ಹೇಳುತ್ತಿದ್ದಾರೆ. ಎಲ್ಲಕ್ಕಿಂತ ಮೊದಲು ರಾಮ ಮಂದಿರದ ಪ್ರಾಣ ಪ್ರತಿಷ್ಠಾಪನೆಗೂ ಮೊದಲೇ ಅಯೋಧ್ಯೆಯಲ್ಲಿ ಇಷ್ಟೊಂದು ಅದ್ಭುತಗಳು ಏಕೆ ನಡೆಯುತ್ತಿವೆ? ಮೊದಲಿಗೆ ಜಟಾಯು ವಂಶಕ್ಕೆ ಸೇರಿದಂತಹ ರಣಹದ್ದುಗಳ ಗುಂಪುಗಳು ಮತ್ತು ವಾನರರ ಗುಂಪುಗಳು ಅಕಸ್ಮಾತಾಗಿ ಆಗಮಿಸಿವೆ. ಈಗಲೂ ಕೂಡ ಅಂತಹುದೇ ಮತ್ತೊಂದು ಅದ್ಭುತ ಈ ಅಯೋಧ್ಯೆಯಲ್ಲಿ ಕಾಣಿಸಿದೆ. ಆದರೆ ಈಗ ಆದಂತಹ ಈ ಘಟನೆಗಳಿಂದ ಏನಾದರೂ ಅನಾಹುತ ಸಂಭವಿಸಬಹುದೆಂಬ ಆತಂಕದಲ್ಲಿದ್ದಾರೆ ಅಲ್ಲಿನ ಜನರು. ಸ್ನೇಹಿತರೆ, ಅಸಲಿಗೆ ಏಕೆ ಅವರು ಆತಂಕ ಪಡುತ್ತಿದ್ದಾರೆ? ಹಾವುಗಳಿಗೂ ಮತ್ತು ಶ್ರೀರಾಮನಿಗೂ ಇದ್ದಂತಹ ಸಂಬಂಧವಾದರೂ ಏನು? ಏಕೆ ಅಯೋಧ್ಯೆಗೆ ಒಂದಾದ ಬಳಿಕ ಮತ್ತೊಂದು ವಿವಿಧ ಜಾತಿಯ ಪ್ರಾಣಿಗಳು ಬರುತ್ತಿವೆ? ಇದರ ಹಿಂದಿರುವ ಕಾರಣವೇನು ಎಂಬುದನ್ನು ಈಗ ತಿಳಿಯೋಣ. ಅದಕ್ಕೂ ಮೊದಲು, ನೀವು ಸಹ ಶ್ರೀರಾಮನ ಭಕ್ತರಾದರೆ ಒಂದು ಬಾರಿ ರಾಮನನ್ನು ನೆನೆಯುತ್ತಾ ಜೈ ಶ್ರೀರಾಮ್ ಎಂದು ಕಮೆಂಟ್ ಮಾಡಿ. ಹಾಗೆಯೇ ಈ ವಿಡಿಯೋವನ್ನು ಲೈಕ್ ಮಾಡುವುದರ ಮೂಲಕ ಇನ್ನಷ್ಟು ವಿಡಿಯೋಗಳನ್ನು ಮಾಡಲು ನಮಗೆ ಸಪೋರ್ಟ್ ಮಾಡಿ. ಸ್ನೇಹಿತರೆ, ಎಲ್ಲರಿಗೂ ತಿಳಿದಂತೆ ಜನವರಿ 22ರಂದು ಅಯೋಧ್ಯೆಯಲ್ಲಿ ಶ್ರೀರಾಮ ಮೂರ್ತಿಯ ಪ್ರಾಣ ಪ್ರತಿಷ್ಠಾಪನೆ ನಡೆಯಲಿದೆ. ಆ ದಿನ ಸೋಮವಾರ. ಅಸಲಿಗೆ ಇತಿಹಾಸದ ಪುಟಗಳಲ್ಲಿ ದಾಖಲಾಗುವ ಈ ಮಹೋನ್ನತ ಕ್ಷಣಕ್ಕೆ ಮತ್ತು ಈ ಪ್ರತಿಷ್ಠಾತ್ಮಕ ಸಮಾರಂಭಕ್ಕೆ ಜನವರಿ 22ನ್ನು ಏಕೆ ಆಯ್ಕೆ ಮಾಡಿದ್ದಾರೆ? ಇದರ ಹಿಂದಿರುವ ಕಾರಣವೇನು ನಿಮಗೆ ಗೊತ್ತಾ? ಸ್ನೇಹಿತರೆ, ಇದೊಂದು ಅದ್ಭುತವಾದ ಮುಹೂರ್ತ. ತ್ರೇತಾಯುಗದಲ್ಲಿ ಶ್ರೀರಾಮಚಂದ್ರನ ಜನನ ಅಭಿಜಿತ್ ಮುಹೂರ್ತದ ಸಮಯದಲ್ಲಿ, ಅಂದರೆ ಜನವರಿ 22ರಂದು ಸೋಮವಾರ, ಮೃಗಶಿರ ನಕ್ಷತ್ರದಲ್ಲಿ ನಡೆಯಿತು. ಆದ್ದರಿಂದಲೇ ಈ ದಿನವನ್ನು ಶ್ರೀರಾಮ ಮೂರ್ತಿಯ ಪ್ರಾಣ ಪ್ರತಿಷ್ಠಾಪನೆಗೋಸ್ಕರ ಆಯ್ಕೆ ಮಾಡಲಾಗಿದೆ. ಇದೇ ಸಮಯದಲ್ಲಿ ಶ್ರೀರಾಮ ಮೂರ್ತಿಯ ಪ್ರಾಣ ಪ್ರತಿಷ್ಠಾಪನೆ ಮಾಡುವುದರಿಂದ ಶ್ರೀರಾಮಚಂದ್ರನು ಆ ವಿಗ್ರಹದಲ್ಲಿ ಐಕ್ಯವಾಗಿ ಸದಾಕಾಲ ಭಕ್ತರನ್ನು ಕಾಪಾಡುತ್ತಾನೆಂದು ಪಂಡಿತರು ಹೇಳುತ್ತಿದ್ದಾರೆ. ಮತ್ತೊಂದು ಕಡೆ, ಈ ಅದ್ಭುತ ಕ್ಷಣಗಳು ಹತ್ತಿರವಾಗುತ್ತಿದ್ದಂತೆ ವಿಧ ವಿಧವಾದ ಹಾವುಗಳು ಅಲ್ಲಿ ದರ್ಶನ ಕೊಡುತ್ತಿವೆ. ಇದರಿಂದ ಸಹಜವಾಗಿ ಅಲ್ಲಿನ ಜನರು ಆತಂಕದಲ್ಲಿದ್ದಾರೆ. ಈಗಾಗಲೇ ಜಟಾಯು ಪಕ್ಷಿಗಳು ಮತ್ತು ವಾನರ ಗುಂಪುಗಳ ಆಗಮನಕ್ಕೆ ಮತ್ತು ಶ್ರೀರಾಮನಿಗೂ ಇದ್ದಂತಹ ಸಂಬಂಧವನ್ನು ನಾವು ತಿಳಿದುಕೊಂಡಿದ್ದೇವೆ. ಆದರೆ ಈಗ ಹೊಸದಾಗಿ ಕಾಣಿಸುತ್ತಿರುವ ನಾಗರ ಹಾವುಗಳಿಗೂ ಮತ್ತು ಶ್ರೀರಾಮಚಂದ್ರನಿಗೂ ಇರುವ ಸಂಬಂಧದ ಬಗ್ಗೆ ಈಗ ತಿಳಿಯೋಣ. ಸ್ನೇಹಿತರೆ, ಶಾಕಿಂಗ್ ನ್ಯೂಸ್ ಏನೆಂದರೆ, ಅಯೋಧ್ಯೆಯಲ್ಲಿ 2 ಜಾತಿಯ ಹಾವುಗಳು ಅತಿ ಹೆಚ್ಚಾಗಿ ಕಾಣಿಸುತ್ತಿವೆ. ಇದು ನಿಜವಾಗಿಯೂ ಒಂದು ಅಪರೂಪವಾದ ದೃಶ್ಯವೆಂದು ಹೇಳಬಹುದು. ಇವುಗಳಲ್ಲಿ ಒಂದು ವಾಸುಕಿ ಜಾತಿಗೆ ಸಂಬಂಧಿಸಿದ್ದಾದರೆ ಮತ್ತೊಂದು ತಕ್ಷಕ ನಾಗರ ಜೊತೆ ಅನುಬಂಧವಿರುವಂತೆ ಹೇಳುತ್ತಿದ್ದಾರೆ. ಏಕೆಂದರೆ ಶ್ರೀರಾಮನ ಸಹೋದರನಾದ ಲಕ್ಷ್ಮಣನು ಸ್ವತಃ ಅನಂತಶೇಷನಾದ ನಾಗರಾಜನ ರೂಪ. ಆದರೆ ವಾಸುಕಿ ನಾಗ, ತಕ್ಷಕ ನಾಗ ಹಾಗೆಯೇ ಶೇಷನಾಗ, ಇವು ಮೂರು ಕೂಡ ಸೋದರರು. ವಾಸುಕಿ ನಾಗ ಮತ್ತು ತಕ್ಷಕ ನಾಗರ ಹಾವುಗಳು ಪಾತಾಳ ಲೋಕದಲ್ಲಿ ವಾಸಿಸುತ್ತಿರುತ್ತವೆ. ಶೇಷನಾಗರ ಹಾವು ಮಾತ್ರ ವೈಕುಂಠದಲ್ಲಿ ಶ್ರೀ ಮಹಾವಿಷ್ಣುವಿಗೆ ಸೇವೆಗಳನ್ನು ಮಾಡುತ್ತಾ ಜೀವಿಸುತ್ತಿರುತ್ತದೆ. ಈಗ ಶ್ರೀರಾಮಚಂದ್ರನು ಕೂಡ ಸೀತಾದೇವಿ ಮತ್ತು ತನ್ನ ಸೋದರನಾದ ಲಕ್ಷ್ಮಣನ ಜೊತೆ ಅಯೋಧ್ಯೆಯಲ್ಲಿ ತನ್ನ ಮಂದಿರದಲ್ಲಿ ವಾಸಿಸಲಿದ್ದಾನೆ. ಆದ್ದರಿಂದ ಲಕ್ಷ್ಮಣನನ್ನು ಕಾಣಲು ಲಕ್ಷ್ಮಣನ ಸೋದರರು ಬಂದಿರಬಹುದೇನೋ ಎಂದು ಅಲ್ಲಿನ ಭಕ್ತರು ಪೂರ್ತಿಯಾಗಿ ನಂಬುತ್ತಿದ್ದಾರೆ. ಏಕೆಂದರೆ ಉರಗ ರಕ್ಷಕರು ಬಹಳ ಜಾಗ್ರತೆಯಿಂದ ಅವುಗಳನ್ನು ರಕ್ಷಿಸಿ ಅರಣ್ಯದಲ್ಲಿ ಬಿಡುತ್ತಿದ್ದರೂ ಕೂಡ ಮತ್ತೆ ಮತ್ತೆ ಅದೇ ಹಾವುಗಳು ಅಲ್ಲಿ ಕಾಣಿಸುತ್ತಲೇ ಇವೆ. ಇದರಿಂದ ಅಲ್ಲಿ ಕೆಲಸ ಮಾಡುತ್ತಿರುವ ಕಾರ್ಮಿಕರು ಕೂಡ ಬಹಳ ಭಯಭೀತರಾಗಿದ್ದಾರೆ. ಆದರೆ ಜೈ ಶ್ರೀರಾಮ್ ಎಂಬ ನಾಮ ಜಪವೇ ಅವರಿಗೆ ಅಲ್ಲಿ ಕೆಲಸ ಮಾಡಲು ಧೈರ್ಯ ಕೊಡುತ್ತಿದೆ. ಆದ್ದರಿಂದ ನೀವು ಸಹ ಜೈ ಶ್ರೀರಾಮ್ ಎಂದು ತಪ್ಪದೆ ಕಮೆಂಟ್ ಮಾಡಿ. ಸ್ನೇಹಿತರೆ, ನಾಗಲೋಕಕ್ಕೂ ಮತ್ತು ಶ್ರೀರಾಮನಿಗೆ ಸಂಬಂಧವೇನು? ಈ ನಿಜ ಗೊತ್ತಾದರೆ ನಿಮಗೆ ಖಂಡಿತವಾಗಿಯೂ ಆಶ್ಚರ್ಯವಾಗುತ್ತದೆ. ತ್ರೇತಾಯುಗದಲ್ಲಿ ಶ್ರೀರಾಮಚಂದ್ರನು ಅಯೋಧ್ಯೆಯಲ್ಲಿ ಜನ್ಮಿಸುತ್ತಾನೆ. ಆ ಯುಗಾಂತದಲ್ಲಿ ಶ್ರೀರಾಮನು ಮತ್ತೆ ವೈಕುಂಠಕ್ಕೆ ಸೇರಿಕೊಳ್ಳುತ್ತಾನೆ. ಸ್ನೇಹಿತರೆ, ನಾವು ವಾಸಿಸುತ್ತಿರುವಂತಹ ಪ್ರಪಂಚದ ಈ ಸೃಷ್ಟಿಯು ವಿನಾಶನ ಚಕ್ರದ ಕಡೆ ಹೋಗುತ್ತದೆ. ಈ ಪ್ರಪಂಚದಲ್ಲಿರುವ ಒಂದು ಸೃಷ್ಟಿ ಚಕ್ರವನ್ನು ಒಂದು ಕಲ್ಪವೆನ್ನುತ್ತಾರೆ. ಪ್ರತಿ ಕಲ್ಪಕ್ಕೂ 4 ಯುಗಗಳು ಅಥವಾ 4 ಭಾಗಗಳಿವೆ. ಎರಡನೇ ಭಾಗ ಅಂದರೆ ತ್ರೇತಾಯುಗದಲ್ಲಿ ಶ್ರೀರಾಮನು ಅಯೋಧ್ಯೆಯಲ್ಲಿ ಜನ್ಮಿಸುವುದು. ರಾಮಾಯಣವು ಪೂರ್ತಿಯಾದ ಮೇಲೆ ಮತ್ತೆ ಮರಳಿ ವೈಕುಂಠಕ್ಕೆ ಬರುತ್ತಾನೆ. ನೀವು ಈ ಭೂಮಿಯ ಮೇಲೆ ನಿಮ್ಮ ಜೀವನವನ್ನು ಸಾಗಿಸುತ್ತಿದ್ದೀರಿ. ನೀವು ಯಾವುದೇ ಘಟನೆಯನ್ನು ಅನುಭವಿಸುತ್ತಿದ್ದರೂ ಕೂಡ ಇಂತಹ ಘಟನೆಗಳೇ ಮತ್ತೆ ನಡೆಯುತ್ತವೆ, ಅಥವಾ ಮತ್ತೊಂದು ವಿಶ್ವದಲ್ಲಿ
ಅಥವಾ ಕಲ್ಪದಲ್ಲಿ ನಿಮ್ಮ ರೂಪದಲ್ಲಿ ಅವು ಮತ್ತೆ ನಡೆಯುತ್ತವೆ. ಇದನ್ನೇ ಪ್ಯಾರಲಲ್ ಯೂನಿವರ್ಸ್ ಎನ್ನುತ್ತೇವೆ. ಇನ್ನು ಈ ಮಲ್ಟಿವರ್ಸ್ ಸತ್ಯವನ್ನು ನಿರೂಪಿಸುವುದಕ್ಕೆ ಅಂತಹ ಪೌರಾಣಿಕ ಘಟನೆಯ ಬಗ್ಗೆ ತಿಳಿಯೋಣ. ಅದನ್ನು ತಿಳಿದ ನಂತರ ನೀವು ಸಹ ಈ ಮಲ್ಟಿವರ್ಸ್ನ ಸತ್ಯಾಸತ್ಯತೆಯನ್ನು ನಂಬುತ್ತೀರಾ? ಈ ಪ್ರಪಂಚದಲ್ಲಿ ಮಲ್ಟಿವರ್ಸ್ ಅನ್ನು ನೋಡುವುದಕ್ಕೆ ಮತ್ತು ಅದರಲ್ಲಿ ವಾಸಿಸುವುದಕ್ಕೆ, ಅಂದರೆ ಟೈಮ್ ಟ್ರಾವೆಲ್ ಮಾಡುವುದಕ್ಕೆ ಕೇವಲ 3 ಜನ ಪಂಡಿತರಿಗೆ ಮಾತ್ರ ಅನುಮತಿ ಇದೆ. ಅವರಲ್ಲಿ ಮೊದಲನೆಯದಾಗಿ ವಾಸುಕಿ, ಎರಡನೆಯದು ತಕ್ಷಕನಾಗು ಮತ್ತು ಮೂರನೆಯದು ಕಾಕಭೂಷುಂಡಿ ದೇವರು. ವಾಸುಕಿ ಮತ್ತು ತಕ್ಷಕನಾಗರ ಬಗ್ಗೆ ಈಗಾಗಲೇ ತಿಳಿದಿದ್ದೇವೆ. ಈಗ ನಿಮ್ಮನ್ನು ಕಾಡುತ್ತಿರುವ ಪ್ರಶ್ನೆ, ಈ ಕಾಕಭೂಷುಂಡಿ ಯಾರೆಂದು? ಕೊನೆಯದಾಗಿ ಶ್ರೀರಾಮನು ಆತನನ್ನು ಹೇಗೆ ಅಮರನನ್ನಾಗಿ ಮಾಡಿದನು ಎಂದು? ಸ್ನೇಹಿತರೆ, ವೇದಗಳು ಮತ್ತು ಪುರಾಣಗಳ ಪ್ರಕಾರ ಕಾಕಭೂಷುಂಡಿ 11 ರಾಮಾಯಣಗಳು ಮತ್ತು 16 ಮಹಾಭಾರತಗಳನ್ನು ನೋಡಿದ್ದಾನೆ. ಕಲ್ಪವು ಮುಗಿಯುವವರೆಗೂ ತನ್ನ ಶಾಶ್ವತವಾದ ರೂಪದಲ್ಲಿ ಜೀವಿಸಿರುತ್ತಾನೆ. ಈ ಕಾಕಭೂಷುಂಡಿಯನ್ನು ಅಮರನನ್ನಾಗಿ ಮಾಡಿದ್ದು ಶ್ರೀರಾಮಚಂದ್ರನು. ಕಾಕಭೂಷುಂಡಿಯು ಕಾಗೆಯಾಗಿ ಜನ್ಮಿಸಿದ ಸಮಯದಲ್ಲಿ ಆತನು ಬಾಲರಾಮನನ್ನು ಭೇಟಿಯಾಗಿದ್ದನು. ಪ್ರಭು ಆಟವಾಡಬೇಕಾದರೆ ಹಿಡಿಯಲೆಂದು ಪ್ರಯತ್ನಿಸುತ್ತಾನೆ. ಸಮಯ ಬಂದಾಗ ಕಾಕಭೂಷುಂಡಿ ಆ ದೇವನ ಮುಖವನ್ನು ನೋಡುತ್ತಾನೆ. ಹಾಗೆ ಬಾಲರಾಮನ ಬಾಯಲ್ಲಿ ನಕ್ಷತ್ರ ಮಂಡಲವನ್ನು ಮತ್ತು ವಿಶ್ವವನ್ನು ನೋಡಿದಂತಹ ಕಾಕಭೂಷುಂಡಿ ರಾಮನಿಗೆ ದೂರವಾಗಿ ಹೋಗುವುದನ್ನು ಬಿಟ್ಟು ಆತನ ಹತ್ತಿರವೇ ಉಳಿದು ಬಿಡುತ್ತಾನೆ. ರಾಮನನ್ನು ಗುರುತಿಸದೆ ಇರುವುದಕ್ಕೆ ರಾಮನ ಬಳಿ ಕ್ಷಮಾಪಣೆ ಕೋರುತ್ತಾನೆ. ಭಗವಂತನು ದಿವ್ಯವಾದ ಕಿರುನಗೆಯನ್ನು ನಗುತ್ತಾ ರಾಮನ ಬಗ್ಗೆ ಸದಾಕಾಲ ಭಕ್ತಿಯನ್ನು ಮುಂದುವರೆಸು ಎಂದು ಹೇಳುತ್ತಾನೆ. ಕಾಕಭೂಷುಂಡಿಯ ಪ್ರೇಮಕ್ಕೆ ಮತ್ತು ಭಕ್ತಿಗೆ ಮುಗ್ಧನಾದಂತಹ ರಾಮನು, ಕಾಲನು ಕಾಕಭೂಷುಂಡಿಯನ್ನು ಕೊಲ್ಲಲಾರನು ಎಂದು ಮತ್ತು ಈ ಕಲ್ಪವು ಅಂತ್ಯವಾಗುವವರೆಗೂ ಜೀವಿಸುತ್ತಾನೆಂದು ಆಶೀರ್ವದಿಸುತ್ತಾನೆ. ಆನಂತರ ಆತನು ಈ ಸೃಷ್ಟಿಯ 27 ಚಕ್ರಗಳು ಜೀವಿಸುತ್ತಾನೆ, ಅಮರತ್ವವೆಂಬ ವರವನ್ನು ಪಡೆಯುತ್ತಾನೆ. ಶ್ರೀರಾಮಚಂದ್ರನಿಗೆ ಹತ್ತಿರವಾಗುವ ಅವಕಾಶ ಬಂದಿದ್ದರಿಂದ ಕಾಗೆಯ ರೂಪದಲ್ಲಿ ಬದುಕುತ್ತಾನೆ. ಈ ಕಾಕಭೂಷುಂಡಿ ಪ್ರಸ್ತುತ ಅಯೋಧ್ಯೆಯಲ್ಲಿದ್ದು ರಾಮ ಮಂದಿರ ನಿರ್ಮಾಣ ಕಾರ್ಯಗಳನ್ನು ತನ್ನ ಕಣ್ಣಾರ ನೋಡುತ್ತಿದ್ದಾರೆ. ಶ್ರೀರಾಮನ ಪ್ರಾಣ ಪ್ರತಿಷ್ಠಾಪನೆಗೂ ಮುನ್ನ ವಾಸುಕಿ ಮತ್ತು ತಕ್ಷಕ ನಾಗರ ಹಾವುಗಳನ್ನು ನೋಡಿ ಭಕ್ತರು ಮುಕ್ತಿಯನ್ನು ಪಡೆಯುತ್ತಾರೆ. ಸ್ನೇಹಿತರೆ, ಈ ಲೋಕದಲ್ಲಿ ಜನಿಸಿದಂತಹ ಪ್ರತಿ ಮನುಷ್ಯನಿಗೂ ಕೂಡ ಮರಣವು ಹೇಗೆ ಖಚಿತವೋ ಅದೇ ರೀತಿಯಾಗಿ ಮಾನವ ರೂಪದಲ್ಲಿ ಜನಿಸಿದಂತಹ ಭಗವಂತನ ಅವತಾರಗಳು ಕೂಡ ತಮ್ಮ ತಮ್ಮ ಪ್ರಾಣಗಳನ್ನು ತ್ಯಾಗ ಮಾಡುತ್ತಾರೆ. ಅದೇ ರೀತಿಯಾಗಿ ಶ್ರೀರಾಮಚಂದ್ರನು ಕೂಡ ಈ ಲೋಕವನ್ನು ತ್ಯಜಿಸಿ ವೈಕುಂಠಕ್ಕೆ ಹೋಗುತ್ತಾನೆ. ಶ್ರೀರಾಮಚಂದ್ರನ ಮರಣಕ್ಕೆ ಅತಿ ದೊಡ್ಡ ಅಡ್ಡಿಯಾಗಿದ್ದು ಮಾತ್ರ ಆತನ ಪ್ರಿಯವಾದ ಭಕ್ತ ಹನುಮಂತನು. ಒಂದು ದಿನ ಶ್ರೀರಾಮಚಂದ್ರನು ತಾನು ಸಾಯುವ ಸಮಯ ಹತ್ತಿರ ಬಂದಿದೆ ಎಂದು ಗ್ರಹಿಸುತ್ತಾನೆ. ಆಗ ಯಮನನ್ನು ತನ್ನ ಬಳಿಗೆ ಕಳಿಸಿ ನಾನು ನನ್ನ ಸ್ವರ್ಗವಾಸಕ್ಕೆ ಹೋಗುವ ಸಮಯ ಬಂದಿದೆ ಎಂದು ಹೇಳುತ್ತಾನೆ. ಆಗ ಮೃತ್ಯುದೇವರಾದ ಯಮನು ಅಯೋಧ್ಯೆಗೆ ಪ್ರವೇಶಿಸಲು ಭಯಬೀಳುತ್ತಾನೆ. ಏಕೆಂದರೆ ಶ್ರೀರಾಮನ ಪರಮ ಭಕ್ತನಾದ ಮತ್ತು ಆತನ ರಾಜಭವನಕ್ಕೆ ಪ್ರಧಾನ ಕಾವಲುಗಾರನಾದ ಹನುಮಂತನನ್ನು ನೋಡಿ ಯಮಧರ್ಮರಾಜನು ಭಯಬೀಳುತ್ತಾನೆ. ಯಮಧರ್ಮರಾಜನು ಪ್ರವೇಶಿಸುವುದಕ್ಕೆ ಹನುಮಂತನನ್ನು ಅಲ್ಲಿಂದ ಕಳಿಸಲೇಬೇಕು. ಆದ್ದರಿಂದ ರಾಮನು ತನ್ನ ಉಂಗುರವನ್ನು ಯಾರಿಗೂ ಕಾಣಿಸದಂತಹ ಸ್ಥಳದಲ್ಲಿ ಬಿಸಾಡಿ ಅದನ್ನು ಹುಡುಕಿಕೊಂಡು ಬರಲು ಹನುಮಂತನನ್ನು ಕೋರುತ್ತಾನೆ. ಆಗ ಹನುಮಂತನು ತನ್ನ ರೂಪವನ್ನು ಅತಿ ಚಿಕ್ಕದಾಗಿ ಮಾರ್ಪಡಿಸಿಕೊಂಡು ಉಂಗುರವನ್ನು ಒಂದು ರಂಧ್ರದಲ್ಲಿದೆ ಎಂದು ಕಂಡು ಹಿಡಿಯುತ್ತಾನೆ. ಆದರೆ ಆ ರಂಧ್ರವು ಕೇವಲ ರಂಧ್ರವಲ್ಲ, ಅದು ನಾಗಲೋಕಕ್ಕೆ ದಾರಿ ತೋರುವಂತಹ ಸುರಂಗ ಮಾರ್ಗವಾಗಿತ್ತು. ಆ ಸುರಂಗ ಮಾರ್ಗದ ಮೂಲಕ ತೆರಳಿ ಹನುಮಂತನು ಹಾವುಗಳ ರಾಜನಾದ ವಾಸುಕಿಯನ್ನು ಭೇಟಿಯಾಗಿ ತಾನು ಅಲ್ಲಿಗೆ ಬಂದ ಕಾರಣವನ್ನು ಹೇಳುತ್ತಾನೆ. ವಾಸುಕಿ ಹನುಮಂತನನ್ನು ನಾಗಲೋಕದ ಮಧ್ಯಕ್ಕೆ ಕರೆದುಕೊಂಡು ಹೋಗುತ್ತಾನೆ. ಅಲ್ಲಿ ಪರ್ವತದ ಹಾಗೆ ಉಂಗುರಗಳ ರಾಶಿಯಿದೆ, ಆದರೆ ಆ ರಾಶಿಯಲ್ಲಿರುವ ಉಂಗುರಗಳೆಲ್ಲ ಶ್ರೀರಾಮನ ಉಂಗುರಗಳೇ. ಹನುಮಂತನಿಗೆ ಅವುಗಳನ್ನು ನೋಡಿ ಆಶ್ಚರ್ಯವಾಗುತ್ತದೆ. ಪ್ರತಿ ಕಲ್ಪದಲ್ಲೂ 4 ಯುಗಗಳು ಬಂದು ಮುಗಿಯುತ್ತವೆ. ಪ್ರತಿ ಶತಯುಗದ ಕೊನೆಯಲ್ಲೂ ಒಂದು ಕೋತಿ ಈ ಉಂಗುರವನ್ನು ಹುಡುಕಿಕೊಂಡು ಹೋದಾಗಲೂ ರಾಮನು ಭೂಮಿಯ ಮೇಲೆ ಮರಣ ಹೊಂದುತ್ತಾನೆ. ಹೀಗೆ ನಡೆಯುತ್ತಲೇ ಬಂದಿದೆ. ಇದು ಸುಮಾರು ಕಲ್ಪಗಳಿಂದಲೂ ಮುಂದುವರಿಯುತ್ತಿರುವಂತಹ ಪ್ರಕ್ರಿಯೆ. ಹನುಮಂತನು ನಾಗಲೋಕಕ್ಕೆ ಪ್ರವೇಶಿಸುವುದು ಮತ್ತು ಉಂಗುರಗಳ ರಾಶಿಯನ್ನು ನೋಡುವುದು ಇದು ಆಕಸ್ಮಿಕವಲ್ಲ ಎಂದು ಅರ್ಥೈಸಿಕೊಳ್ಳುತ್ತಾನೆ ಹನುಮಂತನು. ಮೃತ್ಯುವು ಯಾರಿಗೂ ತಪ್ಪಿದ್ದಲ್ಲ ಎಂಬ ವಿಷಯವನ್ನು ಶ್ರೀರಾಮನು ನನಗೆ ಈ ರೀತಿಯಾಗಿ ತಿಳಿಸಿಕೊಟ್ಟಿದ್ದಾನೆ ಎಂದು ತಿಳಿಯುತ್ತಾನೆ. ಈ ರೀತಿಯಾಗಿ ಶ್ರೀರಾಮಚಂದ್ರನು ಮತ್ತೊಂದು ಪ್ರಪಂಚಕ್ಕೆ ತೆರಳುತ್ತಾನೆ. ಈ ಘಟನೆಯ ನಂತರ ಶ್ರೀರಾಮನು ಸರಯೂ ನದಿಯಲ್ಲಿ ತನ್ನ ದೇಹವನ್ನು ತ್ಯಜಿಸುತ್ತಾನೆ. ರಾಮನ ಜೊತೆ ಪ್ರತಿಯೊಬ್ಬರೂ ಕೂಡ ಸರಯೂ ನದಿಯಲ್ಲಿ ಸ್ವಇಚ್ಛೆಯಿಂದಲೇ ತಮ್ಮನ್ನು ತ್ಯಜಿಸಿಕೊಳ್ಳುತ್ತಾರೆ. ಅಯೋಧ್ಯೆಯ ಪ್ರಾಣಿ ಪಕ್ಷಿಗಳು ಕೂಡ ಸರಯೂ ನದಿಯಲ್ಲಿ ಲೀನವಾದವು. ಅಯೋಧ್ಯೆ ಭೂಮಿ ಮಾತ್ರವೇ ಉಳಿಯಿತು. ಇನ್ನು ಈ ಭೂಮಿಯು ಕೆಲವು ವರ್ಷಗಳು ಹಾಗೆಯೇ ಇತ್ತು. ನಂತರ ಶ್ರೀರಾಮನ ಕುಮಾರನಾದ ಕುಶನು
ಅಯೋಧ್ಯೆಯನ್ನು ಮತ್ತೆ ಸ್ಥಾಪಿಸುತ್ತಾನೆ. ಇದರ ವರ್ಣನೆಯು ಕಾಳಿದಾಸರು ರಚಿಸಿದಂತಹ ರಘುವಂಶ ಎಂಬ ಗ್ರಂಥದಲ್ಲಿದೆ. ರಾಮಾಯಣದ ಪ್ರಕಾರ ಕುಶನು ಮೊದಲಿಗೆ ತನ್ನ ತಂದೆಯಾದ ಶ್ರೀರಾಮನ ಜನ್ಮಸ್ಥಳದ ಮೇಲೆ ಕಲ್ಲು ಕಂಬಗಳಿಂದ ಒಂದು ಆಲಯವನ್ನು ನಿರ್ಮಿಸುತ್ತಾನೆ. ಜೈನ ಸಂಪ್ರದಾಯಗಳ ಪ್ರಕಾರ ಅಯೋಧ್ಯೆಯನ್ನು ಋಷಭದೇವ್ ಮತ್ತೆ ಸ್ಥಾಪಿಸುತ್ತಾನೆ. ಭವಿಷ್ಯ ಪುರಾಣಗಳ ಪ್ರಕಾರ ಉಜ್ಜಯಿನಿಯ ರಾಜನಾದ ವಿಕ್ರಮಾದಿತ್ಯನು ಕ್ರಿಸ್ತಪೂರ್ವದಲ್ಲಿ ಎರಡನೇ ಬಾರಿ ಶಿಥಿಲವಾದ ಅಯೋಧ್ಯೆಯನ್ನು ನಿರ್ಮಿಸುತ್ತಾನೆ. ಮತ ಗ್ರಂಥಗಳ ಪ್ರಕಾರ ಆತನು ಸರಯೂ ನದಿ ಲಕ್ಷ್ಮಣ್ ಘಾಟ್ ಆಧಾರವಾಗಿ ಅಯೋಧ್ಯೆಯಲ್ಲಿ 300 ದೇವಾಲಯಗಳನ್ನು ನಿರ್ಮಿಸಿದ್ದಾನೆ. ಆತನು ಮಹಾನ್ ವಿಷ್ಣು ಭಕ್ತನಾಗಿದ್ದನು. ಆದ್ದರಿಂದಲೇ ಆತನು ಶ್ರೀರಾಮನ ಜನ್ಮಸ್ಥಳವಾದ ಅಯೋಧ್ಯೆಯಲ್ಲಿ ಒಂದು ಮಂದಿರವನ್ನು ನಿರ್ಮಿಸುತ್ತಾನೆ. ಬಾಬರ್ಗಿಂತಲೂ ಮೊದಲೇ ಮುಸ್ಲಿಮರ ದಂಡಯಾತ್ರೆಯ ಸಮಯದಲ್ಲಿ ಸಾಲಾರ್ ಮಸೂದ್ ಈ ರಾಮ ಜನ್ಮಭೂಮಿ ಆಲಯವನ್ನು ಕೆಡವೆ ಹಾಕಿದ್ದಾನೆಂದು ಕೆಲವು ಹಿಂದೂ ಗ್ರಂಥಗಳು ಹೇಳುತ್ತಿವೆ. 1528 ಮೊಘಲರ ದಂಡಯಾತ್ರೆಯಲ್ಲಿ ಬಾಬರ್ ಈ ಪವಿತ್ರ ಸ್ಥಳವನ್ನು ಒಡೆದು ಹಾಕಿ ಅದರ ಮೇಲೆ ಮಸೀದಿಯನ್ನು ನಿರ್ಮಿಸಿದ್ದಾನೆಂದು ಇನ್ನೂ ಕೆಲವರು ವಾದಿಸುತ್ತಾರೆ. ಬಾಬರನು ಭಾರತಕ್ಕೆ ಬರುವ ಮೊದಲೇ ಸಿಖ್ ಮಹಾಗುರುಗಳಾದ ಗುರುನಾನಕ್ ದೇವ್ ಇವರು 1510-1511 ನಡುವೆ ಅಯೋಧ್ಯೆಗೆ ಬಂದಿದ್ದಾರೆ. ಬಾಬರಿ ಮಸೀದಿ 1528 ನಿರ್ಮಿಸಲಾಗಿದೆ ಎಂದು ಚರಿತ್ರಕಾರರು ಹೇಳುತ್ತಾರೆ. ಹೀಗೆ ಹೇಳುತ್ತಾ ಹೋದರೆ ಶ್ರೀರಾಮ ಮಂದಿರದ ಇತಿಹಾಸ ಚರಿತ್ರೆ ಬಹಳಷ್ಟಿದೆ. ಸ್ನೇಹಿತರೆ, ಎಷ್ಟೋ ಹಿಂದೂ ಸಂಘಗಳ ಮತ್ತು ರಾಮ ಭಕ್ತರ ಪ್ರತೀಕವಾಗಿ ನಿಂತಿರುವ ಈ ರಾಮ ಮಂದಿರ ಎಷ್ಟೋ ಜನರ ಹೋರಾಟದ ಕಥೆ. ಈ ಹೋರಾಟದಲ್ಲಿ ನಾವು ಪಾಲ್ಗೊಳ್ಳದಿದ್ದರೂ ಕೂಡ ಇತಿಹಾಸದ ಪುಟಗಳಲ್ಲಿ ದಾಖಲಾಗುವ ಈ ರಾಮ ಮಂದಿರದ ನಿರ್ಮಾಣ ನೋಡುತ್ತಿರುವುದು ನಮ್ಮ ಅದೃಷ್ಟ. ಹೌದಲ್ಲವೇ? ಇದರ ಬಗ್ಗೆ ನಿಮ್ಮ ಅಭಿಪ್ರಾಯವೇನು ತಿಳಿಸಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮ ಗೆಳೆಯರಿಗೂ ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡುವುದರ ಮೂಲಕ ನಮಗೆ ಸಪೋರ್ಟ್ ಮಾಡಿ. ಜೈ ಶ್ರೀರಾಮ್. ಧನ್ಯವಾದಗಳು.